ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾ ಸಮಿತಿ ಮಸ್ಕಿ ಪಟ್ಟಣಕ್ಕೆ ಭೇಟಿಯನ್ನು ನೀಡಿ ತಾಲೂಕು ಸಮಿತಿಯ ನೇತೃತ್ವದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಸ್ಕಿಯ ಐತಿಹಾಸಿಕ ಅಶೋಕ ಶಿಲಾಶನ ನಾಮಫಲಕ ರಾತ್ರಿ ನಾಪತ್ತೆ ಪ್ರಕರಣ ಬರ್ಬರವಾಗಿ ಹತ್ಯೆ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಯ ಪ್ರಕರಣವನ್ನ ಚುರುಕುಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಸಮಿತಿ ಸದಸ್ಯರಾಗಿರುವ ಉಮಾದೇವಿ ಸೇರಿದಂತೆ ಜಿಲ್ಲಾಧ್ಯಕ್ಷೆ ರೂಪಾ ಶ್ರೀನಿವಾಸ್ ಅವರು ರೈತ ಸಂಘದ ಮಸ್ಕಿ ಕಾರ್ಯಕರ್ತರು ಮಸ್ಕಿ ವೃತ್ತ ನಿರೀಕ್ಷಕರು ಹಾಗೂ ಉಪ ನಿರೀಕ್ಷಕರು ಸಹಾಯಕ ಆಯುಕ್ತರಿಗೆ ಭೇಟಿಯನ್ನು ನೀಡಿ ಪ್ರಕರಣವನ್ನು ಆದಷ್ಟು ಬೇಗನೆ ತನಿಖೆ ಚುರುಕುಗೊಳಿಸಿ ಎರಡು ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹ ಮಾಡಲಾಯಿತು. ತನಿಖೆ ವಿಳಂಬ ಧೋರಣೆಯ ಚುರುಕುಗೊಳಿಸದ ಪಕ್ಷದಲ್ಲಿ ರೈತ ಸಂಘದಿಂದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡಲಾಯಿತು. ನಂತರ ಕೊಲಿಯ ವಿದ್ಯಾರ್ಥಿನಿಯ ಮನೆಗೆ ತೆರಳಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಕಥಾಯನ್ನ ಧೈರ್ಯವನ್ನು ತುಂಬಿದರು. ನಂತರ ಮಸ್ಕಿ ಪಟ್ಟಣದ ಹೊರವಲಯದಲ್ಲಿ ಐತಿಹಾಸಿಕ ಅಶೋಕ ಶಿಲಾಶಾಸನದ ಸ್ಥಳಕ್ಕೆ ಕೂಡ ಭೇಟಿಯನ್ನು ನೀಡಿದ ತಂಡವು ಪರಿಶೀಲನೆ ನಡೆಸಿ ಅವರು ಐತಿಹಾಸಿಕ ಶಿಲಾಶಾಸನದ ನಿರ್ವಹಣೆ ಇಲ್ಲದೆ ನಶಿಸಿ ಹೋಗುವ ಸ್ಥಿತಿಯಲ್ಲಿರುವುದು ಅಧಿಕಾರಿಗಳ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯವೇ ಕಾರಣ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಲ್ಲದೆ ಪ್ರವಾಸಿಗರ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅಂತ ಒತ್ತಾಯ ಮಾಡಲಾಯಿತು. ವರದಿ ಸೈಯದ್ ಮಹಬೂಬ್ ಸಾಬ್, ಜಿಟಿವಿ ಕನ್ನಡ, ರಾಯಚೂರು. ಅಶೋಕ ಚಕ್ರವರ್ತಿಯ ನಾಮಶಾಸನದ ಫಲಕವನ್ನು ಕಳತನ ಆಗಿದೆ. ಕಳತನ ಆಗ್ಬಿಟ್ಟು 26 ದಿನಗಳ ಕಳೆದ್ರೂ ಅದು ಯಾರು ಏನು ಅದರ ಬಗ್ಗೆ ಸೀರಿಯಸ್ ಆಗಿ ತಗೊಂಡಂಗೆ ಕಾಣ್ತಾ ಇಲ್ಲ. ಅಧಿಕಾರಿಗಳು ಎರಡು ಸಲ ಮನವಿ ಪತ್ರ ಸಲ್ಲಿಸಿದ್ರು, ತುಂಬಾನೇ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಕಳ್ಳರನ್ನು ಹಿಡಿಯಕ್ ಕೂಡ ಪೊಲೀಸರಿಂದ ಆಗ್ತಾ ಇಲ್ಲ. ಅದೇನು ಮಹಾ ದೊಡ್ಡ ಕಳ್ಳತನ ಏನೋ ಏನು ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಪೊಲೀಸರಿಗೆ ಕೂಡ ಇವತ್ತು ಭೇಟಿ ಕೊಟ್ವಿ, ತಹಸೀಲ್ದಾರ್ ಅವರಿಗೆ ಭೇಟಿ ಕೊಟ್ಟಿದ್ದೀವಿ, ಮತ್ತು ಪುರಸಭೆ ಅಧಿಕಾರಿಗಳಿಗೂ ಭೇಟಿ ಕೊಟ್ಟಿದ್ದೀವಿ, ಮತ್ತು ಎಸಿ ಸಾಹೇಬರು ಕೂಡ ಇವತ್ತು ಭೇಟಿ ಕೊಟ್ಟು ವಿಷಯವನ್ನು ನಾವು ತಿಳಿಸಿದ್ದೀವಿ. ಆದ್ರಿಂದ ಒಂದು ವಾರ ಕಾಲ ನಾವು ಗಡುವು ಕೊಟ್ಟಿದ್ದೀವಿ. ಅಷ್ಟರಲ್ಲಿ ಇದನ್ನೇನಾದರೂ ನಾಮ ಏನು ಫಲಕವನ್ನು ಅದೇನು ಕಂಡಿಡಿದು ಅಂತವರ ವಿರುದ್ಧ ತಕ್ಕ ಶಿಕ್ಷೆ ಕೊಟ್ಟು ಮತ್ತೆ ಅದನ್ನ ಅಲ್ಲಿ ಪ್ರತಿಷ್ಠಾಪನೆ ಮತ್ತೆ ಪ್ರತಿಷ್ಠಾಪನೆ ಮಾಡದೇ ಹೋದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ, ತಾಯಪ್ಪ ಅವರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ನಾವು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎಚ್ಚರಿಸ್ತಾ ಇದ್ದೀವಿ. ಮಕ್ಕಳಿಗೆ ಆಟ, ಪೊಲೀಸರಿಗೆ ಪ್ರಾಣ ಸಂಕಟ. ಎಚ್ಚೆತ್ತುಕೊಳ್ಳದ ಶಾಲಾ ಆಡಳಿತ ಮಂಡಳಿಗೆ ದಲಿತ ಸಂಘಟನೆಗಳಿಂದ ಪಾಠ. ವಿಜಯಪುರ ನಗರದ ಮರಾಠಿ ವಿದ್ಯಾಲಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮತ್ತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಯಾರೋ ಕಿಡಿಕೆ ಅಡಿಗಳಿಂದ ಕೇಸರು ಎಸೆಯಲಾಗಿದೆ. ಇದನ್ನು ತಿಳಿದ ದಲಿತ ಸಂಘಟನೆ ಹಾಗೂ ಬಿಮಾರ್ಬಿ ಕಾರ್ಯಕರ್ತರು ಈ ಕೃತ್ಯ ಮಾಡಿದವರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಒಂದು ಘಟನೆ ನಡೆದು ಸುಮಾರು 1 ಗಂಟೆ ಆದರೂ ಕೂಡ ಶಾಲೆಯ ಸಿಬ್ಬಂದಿಗಳು ಸ್ಥಳದಲ್ಲಿ ಉಪಸ್ಥಿತರಿರಲಿಲ್ಲ. ಶಾಲಾ ಮುಖ್ಯ ಗುರುಗಳಿಗೆ ಕರೆ ಮಾಡಿದ್ರೆ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಶಾಲಾ ವಾತಾವರಣ ತುಂಬಾ ಹದಗೆಟ್ಟು ಹೋಗಿತ್ತು. ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಗೋಡೆಯಲ್ಲಿ ನೋಡಿದ್ರೆ ಕೆಸರು ಎಸೆಯಲಾಗಿದೆ. ಸಿಸಿಟಿವಿ ಕ್ಯಾಮ್ರಾ ಕೂಡ ಇಲ್ಲ. ಒಟ್ಟಾರೆ ಶಾಲೆಯ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಅಂತ ಬಿಮಾರ್ಮಿ ಮುಖಂಡರು ಹೇಳಿದ್ರು. ಸ್ಥಳಕ್ಕೆ ಗೋಳಗುಂಬಜ ಪೊಲೀಸರು ಭೇಟಿಯನ್ನು ನೀಡಿ ಪರಿಸ್ಥಿತಿಯನ್ನು ಸರಿಪಡಿಸಿದರು. ಈ ಒಂದು ಕೃತ್ಯ ನೋಡಿದರೆ ಚಿಕ್ಕ ಮಕ್ಕಳು ಆಟ ಆಡಲು ಬಂದಾಗ ತಿಳಿಯದೇ ಮಾಡಿದ್ದಾರೆ, ಆದರೆ ಇದು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಅಂತ ಮೇಲ್ನೋಟದಲ್ಲಿ ತಿಳಿದು ಬಂದಿದೆ. ಬೆಂಕಿಗಾಹುತಿಯಾದ ಬಾಳೆ ತೋಟ, ಸುಮಾರು 2 ಲಕ್ಷಕ್ಕೂ ಅಧಿಕ ನಷ್ಟ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಅಣಜಿ ಗ್ರಾಮದಲ್ಲಿ ಕಿಡಿಗೇಡಿಗಳ ಮೂಲಕ ಹುಸೇನಿ ಈರಪ್ಪ ತಡಕೇರಿ ಎಂಬುವರ ಬಾಳೆ ತೋಟಕ್ಕೆ ಬೆಂಕಿ ಇಟ್ಟು ಅಂದಾಜು 2 ಲಕ್ಷಕ್ಕೂ ಅಧಿಕ ರೂಪಾಯಿ ನಷ್ಟವಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಕಳೆದ ವರ್ಷ ಕೊರೋನಾ ಎಂಬ ಮಹಾಮಾರಿಯಿಂದ ತತ್ತರಿಸಿ ಹೋಗಿದ್ದ ರೈತನಿಗೆ ಬೆಂಕಿಗೆ ಆಹುತಿಯಾದ ಬಾಳೆ ತೋಟದಿಂದಾಗಿ ಬರ ಸಿಡಿಲೆ ಬಡಿದಂತಾಗಿದೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಅಲಸಂಗಿ ಗ್ರಾಮ ಲೆಕ್ಕಾಧಿಕಾರಿ ಮಾಳಪ್ಪ ಹೊಸೂರ್ ಅವರು ಸ್ಥಳದ ಛಾಯಾಚಿತ್ರವನ್ನು ತೆಗೆದು ಅಧಿಕಾರಿಗಳಿಗೆ ಒಂದು ವಿಷಯವನ್ನು ತಿಳಿಸಿ ಸರ್ಕಾರದಿಂದ ಬರುವ ಪರಿಹಾರ ಕೊಡಿಸುವ ಭರವಸೆಯನ್ನು ನೀಡಿದ್ದಾರೆ. ಜಡಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪ್ರಕರಣದ ಕುರಿತು ಪೊಲೀಸ್ ಇಲಾಖೆ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಬೇಕಾಗಿದೆ ಅಂತ ಅಣಚಿ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ.
ಇದು ಜಿ ಟಿವಿ ಕನ್ನಡದ ಕೊಡುಗೆ.